ಚಿರಸ್ವಿ ಲೋಕೇಶ್ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಆತ್ಮೀಯವಾದಂತಹ ಸುಸ್ವಾಗತ. ಮಕ್ಕಳೇ, ದೂರದ ಸೂತ್ರದ ಆಧಾರದ ಮೇಲೆ ಒಂದು ಸಮಸ್ಯೆಯನ್ನು ನೋಡೋಣ. ಮಕ್ಕಳೇ, ಒಂದು ತ್ರಿಭುಜದ ಶೃಂಗಗಳು ಎನ ನಿರ್ದೇಶಾಂಕಗಳು 8, -4, ಬಿ ಬಿಂದುವಿನ ನಿರ್ದೇಶಾಂಕಗಳು 9, 5, ಸಿ ಬಿಂದುವಿನ ನಿರ್ದೇಶಾಂಕಗಳು 0, 4. ಈ ಮೂರು ಶೃಂಗಗಳಿಂದ ಉಂಟಾದಂತಹ ತ್ರಿಭುಜ ಸಮದ್ವಿಬಾಹು ತ್ರಿಭುಜವಾಗಿರುತ್ತದೆ ಅಂತ ನಾವು ತೋರಿಸ್ಬೇಕು. ಈ ಒಂದು ಪ್ರಶ್ನೆಗೆ ಒಂದು ಚಿತ್ರವನ್ನು ರಚಿಸ್ಕೊಳ್ಳೋಣ ಮಕ್ಕಳೇ. ಆ ಚಿತ್ರ, ಮೂರು ಶೃಂಗ ಬಿಂದುಗಳನ್ನು ಗುರುತಿಸ್ಕೊಳ್ಳಿ. ಎ 8, -4, ಬಿ 9, 5, ಎ ಬಿಯನ್ನು ಸೇರಿಸಲಾಗಿದೆ ಮಕ್ಕಳೇ. ಇನ್ನೊಂದು ಬಿಂದುವನ್ನು ಗುರುತಿಸ್ಕೊಳ್ಳಿ, ಸಿ 0, 4. ಈಗ ಬಿನಿಂದ ಸಿಯನ್ನು ಸೇರಿಸಿ, ಸಿನಿಂದ ಎಯನ್ನು ಸೇರಿಸಿದಾಗ ನಿಮಗೊಂದು ತ್ರಿಭುಜ ಕಾಣಿಸುತ್ತೆ. ಈ ತ್ರಿಭುಜ ಸಮದ್ವಿಬಾಹು ತ್ರಿಭುಜ ಅಂತ ನಾವು ತೋರಿಸ್ಬೇಕಾಗಿದೆ. ತೋರಿಸ್ಬೇಕು ಅಂತಂದರೆ ತ್ರಿಭುಜದಲ್ಲಿ ಯಾವುದಾದ್ರೂ ಎರಡು ಬಾಹುಗಳ ಅಳತೆ ಸೇಮ್ ಇರಬೇಕು. ಅಂದರೆ ಎರಡು ಬಾಹುಗಳ ಉದ್ದ ಒಂದೇ ಆಗಿದ್ದರೆ ಅದು ಸಮದ್ವಿಬಾಹು ತ್ರಿಭುಜ ಅಂತ ಪ್ರೂವ್ ಮಾಡ್ದಂಗೆ ಆಗುತ್ತೆ. ಹಾಗಾದರೆ ಈ ತ್ರಿಭುಜದಲ್ಲಿ ಬಾಹುಗಳ ಉದ್ದವನ್ನು ನಾವು ಕಂಡುಹಿಡ್ಕೊಳ್ಬೇಕಾಗತ್ತೆ. ಹಾಗಾಗಿ ನಾವು ದೂರದ ಸೂತ್ರವನ್ನು ಅನ್ವಯಿಸಬೇಕಾಗತ್ತೆ ಮಕ್ಕಳೇ. ಇಲ್ಲಿ ಮೂರು ಬಾಹುಗಳ ಉದ್ದವನ್ನು ಕಂಡುಹಿಡಿಯಬೇಕು. ಹಾಗಾಗಿ ಎ ಬಿ ಒಂದು ಬಾಹು ತಗೊಳ್ಳಿ, ಹಾಗೆ ಬಿ ಸಿ ಒಂದು ಬಾಹು ತಗೊಳ್ಬೇಕು, ಮತ್ತೊಮ್ಮೆ ಸಿ ಎ ಬಾಹುವನ್ನು ತಗೊಳ್ಬೇಕು. ಎ ಬಿ ಬಾಹು ತಗೊಳ್ಳುವಾಗ ಎ ಮತ್ತು ಬಿನ ನಿರ್ದೇಶಾಂಕಗಳನ್ನ ತಗೊಳ್ಳಿ. ಬಿ ಸಿ ಬಾಹುವನ್ನು ತಗೊಂಡಾಗ ಬಿ ಮತ್ತು ಸಿನ ನಿರ್ದೇಶಾಂಕಗಳನ್ನ ತಗೊಳ್ಬೇಕು. ಸಿ ಎ ಬಾಹುವನ್ನು ತಗೊಂಡಾಗ ಸಿ ಮತ್ತು ಎನ ನಿರ್ದೇಶಾಂಕಗಳನ್ನ ತಗೊಂಡು ನಾವು ಮಾಡಬೇಕಾಗತ್ತೆ. ಈ ಚಿತ್ರವನ್ನು ಒಂದು ಕಡೆ ಬರ್ಕೊಳ್ಳಿ ಮಕ್ಕಳೇ. ಆ ನಿರ್ದೇಶಾಂಕಗಳ ಬೆಲೆಗಳು ನಮಗೆ ಬೇಕಾಗತ್ತೆ. ಈಗ ಒಂದು ಬಾಹುವನ್ನು ಪರಿಗಣಿಸಿ, ಎ ಮತ್ತು ಬಿ ಬಾಹುವನ್ನು ಪರಿಗಣಿಸಿದ್ದೀನಿ. ಎನ ನಿರ್ದೇಶಾಂಕಗಳನ್ನ ಬರ್ಕೊಂಡಿದ್ದೀನಿ, ಹಾಗೆ ಬಿನ ನಿರ್ದೇಶಾಂಕಗಳನ್ನ ಬರ್ಕೊಂಡಿದ್ದೀನಿ. ಎ ಬಿಯ ಉದ್ದವನ್ನು ಕಂಡುಹಿಡಿಬೇಕು ಅಂತಂದರೆ ನಾವು ದೂರದ ಸೂತ್ರದ ಆಧಾರದ ಮೇಲೆ ಕಂಡುಹಿಡಿಬಹುದು. ಹಾಗಾದರೆ ನಿಮಗೆ ದೂರದ ಸೂತ್ರ ನೆನಪಿದೆ ಮಕ್ಕಳೇ? ದೂರದ ಸೂತ್ರ ಈಸ್ ಈಕ್ವಲ್ ಟು ರೂಟ್ ಆಫ್ x2 - x1² ಪ್ಲಸ್ y2 - y1² ಅಂತ. ಹಾಗಾದರೆ ಎ ಬಿಯ ಉದ್ದವನ್ನು ಕಂಡುಹಿಡಿಬೇಕಾಗಿರೋದ್ರಿಂದ ಎ ಬಿ ಈಸ್ ಈಕ್ವಲ್ ಟು ರೂಟ್ ಆಫ್ x2 - x1² ಪ್ಲಸ್ y2 - y1² ಅಂತ ನಾವಿಲ್ಲಿ ಬರ್ಕೋಬೋದು ಮಕ್ಕಳೇ. ಈಗ ಎ ಮತ್ತು ಬಿಗಳ ನಿರ್ದೇಶಾಂಕಗಳಿಂದ ನಾವು x1, y1, x2, y2 ಅನ್ನು ಬೆಲೆಗಳನ್ನು ತೆಗೆದುಕೊಳ್ಬೋದು. ನೋಡಿ, x1ನ ಬೆಲೆ 8, ಹಾಗೆ x2ನ ಬೆಲೆ 9 ಮಕ್ಕಳೇ. y1ನ ಬೆಲೆ -4, ಹಾಗೆ y2ನ ಬೆಲೆ 5. ನಾವು ಎನ ನಿರ್ದೇಶಾಂಕವನ್ನು x1, y1 ಅಂತ ತೊಗೊಂಡಿದ್ದೀವಿ, ಬಿನ ನಿರ್ದೇಶಾಂಕಗಳನ್ನ x2, y2 ಅಂತ ತೊಗೊಂಡಿದ್ದೀವಿ. ಬೆಲೆಗಳನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಮಕ್ಕಳೇ. ಆದೇಶಿಸಿದಾಗ ಎ ಬಿ ಈಸ್ ಈಕ್ವಲ್ ಟು ರೂಟ್ ಆಫ್, ನೋಡಿ, x2ನ ಬೆಲೆ 9 ಮೈನಸ್ x1ನ ಬೆಲೆ 8 ಹೋಲ್ ಸ್ಕ್ವೇರ್ ಪ್ಲಸ್ y2ನ ಬೆಲೆ 5 ಮೈನಸ್ ಚಿಹ್ನೆ ಆಗಿ ಹಾಕಿದ್ದೀನಿ, y1ನ ಬೆಲೆ -4 ಹೋಲ್ ಸ್ಕ್ವೇರ್. ಸಂಕ್ಷಿಪ್ತಗೊಳಿಸಿದಾಗ ರೂಟ್ ಆಫ್ 9ರಲ್ಲಿ 8ನ ಕಳೆದ್ರೆ 1 ಸಿಗುತ್ತೆ, 1 ಸ್ಕ್ವೇರ್ ಹಾಗೆ ಬರ್ಕೊಂಡಿದ್ದೀನಿ, ಪ್ಲಸ್ 5ನ ಹಾಗೆ ಬರ್ಕೊಂಡಿದ್ದೀನಿ, -x - ಪ್ಲಸ್ ಆಗುತ್ತೆ ಮಕ್ಕಳೇ. ಆ 4ನ್ನು ಹಾಗೆ ಬರ್ಕೊಂಡಿದ್ದೀನಿ, ಹೋಲ್ ಸ್ಕ್ವೇರ್ನ ಹಾಗೆ ಹಾಕಿದ್ದೀನಿ. ಎ ಬಿ ಈಸ್ ಈಕ್ವಲ್ ಟು ರೂಟ್ ಆಫ್ 1ನ ಸ್ಕ್ವೇರ್ ಮಾಡಿದ್ರೆ 1 ಬರುತ್ತೆ, ಪ್ಲಸ್ 5ನ ಮತ್ತು 4ನ ಕೂಡಿದ್ರೆ 9 ಬರುತ್ತೆ, 9 ಸ್ಕ್ವೇರ್ನ ಹಾಗೆ ಬರ್ಕೊಂಡಿದ್ದೀನಿ. ಎ ಬಿ ಈಸ್ ಈಕ್ವಲ್ ಟು 1ನ ಸ್ಕ್ವೇರ್ ಮಾಡಿದಾಗ 1 ಸಿಕ್ಕಿದೆ, ಪ್ಲಸ್ 9ನ ಸ್ಕ್ವೇರ್ ಮಾಡಿದಾಗ 9 - 81 ಸಿಗುತ್ತೆ. ಎ ಬಿ ಈಸ್ ಈಕ್ವಲ್ ಟು ರೂಟ್ ಆಫ್ 81 + 1 = 82 ಆಯಿತು ಮಕ್ಕಳೇ. ಹಾಗಾದರೆ ಎ ಬಿ ಬಾಹುವಿನ ಅಳತೆ ನಿಮಗೆ ಸಿಕ್ತು √82. ಈಗ ಇದೇ ರೀತಿ ಮತ್ತೊಂದು ಬಾಹುವನ್ನು ಕನ್ಸಿಡರ್ ಮಾಡಿ ಮಕ್ಕಳೇ. ಮತ್ತೊಂದು ಬಾಹುವಿನ ನಿರ್ದೇಶಾಂಕಗಳು ಬಿ 9, 5,
ಸಿ 0.4. ಈಗ ನಾವು ಕಂಡುಹಿಡಿಯಬೇಕಾಗಿರುವಂಥದ್ದು ಬಿ ಸಿ. ಬಿ ಸಿ ಇಸ್ ಈಕ್ವಲ್ ಟು ರೂಟ್ ಆಫ್ x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್ ಅಂತ ಆಗುತ್ತೆ ಮಕ್ಕಳೇ. ಈ ನಿರ್ದೇಶಾಂಕಗಳಿಂದ ನಾವು x1 y1 x2 y2 ಅನ್ನು ಪರಿಗಣಿಸ್ಬೇಕಾಗತ್ತೆ. ಚಿತ್ರದಲ್ಲಿ ನೋಡ್ತಾ ಇದ್ದೀರಿ ಮಕ್ಕಳೇ, x1 ಅಂದರೆ 9 ಅಂತ ತಗೊಳ್ತೀನಿ, ಹಾಗೆ x2 ಅಂದರೆ 0 ಆಗತ್ತೆ, y1 ಅಂದರೆ 5 ಆಗತ್ತೆ, y2 ಅಂದರೆ 4 ಆಗತ್ತೆ. ಈ ಬೆಲೆಗಳನ್ನು ನಾವೀಗ ಆದೇಶಿಸಿದಾಗ ಬಿ ಸಿ ಇಸ್ ಈಕ್ವಲ್ ಟು ರೂಟ್ ಆಫ್ x2 ಅಂದರೆ 0 ಮೈನಸ್ x1 ಅಂದರೆ 9 ಹೋಲ್ ಸ್ಕ್ವೇರ್ ಪ್ಲಸ್ y2 ಅಂದರೆ 4 ಮೈನಸ್ y1 ಅಂದರೆ 5 ಹೋಲ್ ಸ್ಕ್ವೇರ್. ಬಿ ಸಿ ಇಸ್ ಈಕ್ವಲ್ ಟು ರೂಟ್ ಆಫ್ 0 9 ಕಳೆದ್ರೆ -9 ಉಳ್ಕೊಳ್ಳುತ್ತೆ ಮಕ್ಕಳ, ಹೋಲ್ ಸ್ಕ್ವೇರ್ನ ಹಾಗೆ ಬರ್ಕೊಂಡಿದ್ದೀನಿ, ಪ್ಲಸ್ 4 - 5 4 5 ಕಳೆದಾಗ ನಮಗೆ -1 ಸಿಗುತ್ತೆ ಹೋಲ್ ಸ್ಕ್ವೇರ್. ಬಿ ಸಿ ಇಸ್ ಈಕ್ವಲ್ ಟು ರೂಟನ್ನು ಹಾಗೆ ಬರ್ಕೊಳ್ತಾ ಇದ್ದೀನಿ, ಮೈನಸ್ಸನ್ನು ಸ್ಕ್ವೇರ್ ಮಾಡಿದ್ರೆ -(-) ಪ್ಲಸ್ ಆಗುತ್ತೆ, 9 ಸ್ಕ್ವೇರ್ ಮಾಡಿದ್ರೆ 9 - 9 = 81 ಬರುತ್ತೆ, ಪ್ಲಸ್ ಇಲ್ಲೂ ಕೂಡ ಹಾಗೆ ಆಗುತ್ತೆ, ಮೈನಸ್ಸನ್ನ ಸ್ಕ್ವೇರ್ ಮಾಡಿದ್ರೆ ಪ್ಲಸ್ ಆಗಿರುತ್ತೆ, 1 ಸ್ಕ್ವೇರ್ ಮಾಡಿದ್ರೆ 1 ಬರುತ್ತೆ ಮಕ್ಕಳೇ. ಕೊನೆಯದಾಗಿ ಉತ್ತರ ಬಿ ಸಿ ಇಸ್ ಈಕ್ವಲ್ ಟು ರೂಟ್ 82. ಎರಡನೇ ಬಾಹುವಿನ ಉದ್ದನೂ ಕೂಡ ನಿಮಗೆ ಸಿಕ್ಕಿದೆ. ಈಗ ಏನು ಮಾಡಬೇಕು, ಮೂರನೇ ಬಾಹುವಿನ ಉದ್ದವನ್ನು ನಾವು ಕಂಡುಹಿಡಿಬೇಕಾಗತ್ತೆ. ಮೂರನೇ ಬಾಹುವಿನ ನಿರ್ದೇಶಾಂಕಗಳು ಈ ರೀತಿ ಇದೆ, ಸಿ 0.4, ಎ 8-4. ಹಾಗಾದರೆ ನೀವೀಗ ಕಂಡುಹಿಡಿಬೇಕಾಗಿರುವಂಥದ್ದು ಸಿ ಎ ಈಸ್ ಈಕ್ವಲ್ ಟು ರೂಟ್ ಆಫ್ x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್. ಹಾಗಾದರೆ ಸಿ ಎ ನಿರ್ದೇಶಾಂಕಗಳ ಈ ರೀತಿ ಇದೆ, x1 0, x2 8 ಆಗಿದೆ, y1 4 ಆಗಿದೆ, y2 -4 ಆಗಿದೆ. ಈ ಬೆಲೆಗಳನ್ನು ಸೂತ್ರದಲ್ಲಿ ಆದೇಶಿಸಿದಾಗ ಈ ರೀತಿ ಆಗುತ್ತೆ ಮಕ್ಕಳೇ, ಸಿ ಎ ಈಸ್ ಈಕ್ವಲ್ ಟು ರೂಟ್ ಆಫ್ x2 ಅಂದರೆ 8 ಮೈನಸ್ x1 ಅಂದರೆ 0 ಹೋಲ್ ಸ್ಕ್ವೇರ್ ಪ್ಲಸ್ y2 ಅಂದರೆ -4 ಮೈನಸ್ y1 ಅಂದರೆ 4 ಹೋಲ್ ಸ್ಕ್ವೇರ್. ಸಿ ಎ ಈಸ್ ಈಕ್ವಲ್ ಟು ನೋಡಿ, 8 0 ಕಳೆದ್ರೆ 8 ಸಿಗುತ್ತೆ ಹೋಲ್ ಸ್ಕ್ವೇರ್ ಹಾಗೆ ಬರ್ಕೊತಾ ಇದ್ದೀನಿ, ಪ್ಲಸ್ -4 ಹಾಗೆ ಬರ್ಕೊಂಡಿದ್ದೀನಿ, ಮತ್ತೆ -4 ಕೂಡ ಹಾಗೆ ಬರ್ಕೊಂಡಿದ್ದೀನಿ, ಅಲ್ಲಿ ಆವರಣವನ್ನು ಹೊರತೆಗೆಯಲಾಗಿದೆ ಮಕ್ಕಳೇ, ಹೋಲ್ ಸ್ಕ್ವೇರ್ನು ಕೂಡ ಹಾಗೆ ಬರ್ಕೊಂಡಿದ್ದೀನಿ. ಇದನ್ನು ಸಂಕ್ಷಿಪ್ತಗೊಳಿಸಿದಾಗ ಸಿ ಎ ಈಸ್ ಈಕ್ವಲ್ ಟು ರೂಟ್ ಆಫ್ 8 ಸ್ಕ್ವೇರ್ ಮಾಡಿದ್ರೆ ನಿಮಗೆ 64 ಸಿಗುತ್ತೆ, ಪ್ಲಸ್ ಹಾಗೆ ಬರ್ಕೊಂಡಿದ್ದೀನಿ, ಬ್ರ್ಯಾಕೆಟ್ ಒಳಭಾಗದಲ್ಲಿ -4 - 4 ಇದೆ, ಎರಡರಲ್ಲೂ ಚಿಹ್ನೆ -(-) ಇರೋದರಿಂದ ಕೂಡಬೇಕು, ಚಿಹ್ನೆ ಮೈನಸ್ ಹಾಕಬೇಕು, -4 - 4 = 8 ಆಗುತ್ತೆ, 8 ಸ್ಕ್ವೇರ್ ಸಿಗುತ್ತೆ. ಸಿ ಎ ಈಸ್ ಈಕ್ವಲ್ ಟು ರೂಟ್ ಆಫ್ 64 ಹಾಗೆ ಬರ್ಕೊಂಡಿದ್ದೀನಿ ಮಕ್ಕಳೇ, ಪ್ಲಸ್ಸನ್ನು ಹಾಗೆ ಹಾಕ್ಕೊಳ್ಬೇಕು, ಮೈನಸ್ಸನ್ನು ಸ್ಕ್ವೇರ್ ಮಾಡಿದ್ರೆ ಪ್ಲಸ್ ಆಗುತ್ತೆ, 8 ಸ್ಕ್ವೇರ್ ಮಾಡಿದ್ರೆ 64 ಆಗುತ್ತೆ. ಹಾಗಾದರೆ ರೂಟ್ ಒಳಭಾಗದಲ್ಲಿ 64 + 64 ಆಗುತ್ತೆ. ಕೊನೆಯದಾಗಿ ಉತ್ತರ ಸಿ ಎ ಈಸ್ ಈಕ್ವಲ್ ಟು ರೂಟ್ 128 ಆಗುತ್ತೆ. ಇದು ಮೂರನೇ ಬಾಹುವಿನ ಅಳತೆ. ಈಗ ನೀವು ಲೆಕ್ಕಾಚಾರವನ್ನು ಮಾಡಿರೋದರಲ್ಲಿ ನೋಡ್ತಾ ಇದ್ದೀರಿ ಮಕ್ಕಳೇ, ಎ ಬಿ ಈಸ್ ಈಕ್ವಲ್ ಟು ರೂಟ್ 82 ಸಿಕ್ಕಿದೆ, ಬಿ ಸಿ ಈಸ್ ಈಕ್ವಲ್ ಟು ರೂಟ್ 82 ಸಿಕ್ಕಿದೆ, ಈ ಎರಡೂ ಬಾಹುಗಳ ಅಳತೆ ಒಂದೇ ಆಗಿದೆ, ಸಿ ಎ ಬಾಹುವಿನ ಅಳತೆ ಬೇರೆ ಆಗಿದೆ. ಆದ್ದರಿಂದ ಎ ಬಿ ಈಸ್ ಈಕ್ವಲ್ ಟು ಬಿ ಸಿ ಅಂತ ನಾವು ಹೇಳ್ಬೋದು. ಈ ರೀತಿ ಆಗಿರೋದರಿಂದ ತ್ರಿಭುಜ ಎ ಬಿ ಸಿಯು ಒಂದು ಸಮದ್ವಿಬಾಹು ತ್ರಿಭುಜ ಆಗಿದೆ ಅಂತ ನಾವು ಹೇಳ್ಬೋದು ಮಕ್ಕಳೇ.